ಎಲ್ಲರಿಗೂ ಬನ್ನಿ, ಗಣೇಶ ಏನು ಹೇಳ್ತಾರೆ ನೋಡೋಣ. ಸೊ ಡಿಸೆಂಬರ್ ಮುಗ್ದಿದೆ, ಸೊ ನ್ಯೂ ಇಯರ್ಗೆ ಗಣೇಶ ಏನು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನೋಡೋಣ. ಇಲ್ಲಿ ಮೂರು ಗ್ರೂಪ್ ಇಡ್ತೀನಿ, ಮೂರರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮಗೆ ಗಣೇಶ ಏನು ಹೇಳಲಿಕ್ಕೆ ಬಯಸ್ತಾರೆ ನೋಡೋಣ. ಓಕೆ, ಪದೇ 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 ಚಾನಲ್ ಬಗ್ಗೆ ಚಾನಲ್ ಹ್ಯಾಕ್ ಮಾಡ್ತಾನೆ ಇದ್ದಾರೆ. ಸೊ ಗೂಗಲ್ ಅಕೌಂಟ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ತಾನೆ ಇದ್ದಾರೆ, ಏನು ಮಾಡೋದು ಗೊತ್ತಿಲ್ಲ ಅವರಿಗೆಲ್ಲ. ಬನ್ನಿ ಶುರು ಮಾಡೋಣ. ಮೊದಲನೇದು ಪ್ಲೀಸ್, ಮೊದಲನೇದು ಗಣೇಶ, ಇದು ಮೊದಲನೇದು ಗಣೇಶ, ಎರಡನೇದು ಗಣೇಶ, ಮೂರನೇದು. ಸೊ ಇದು ಎರಡನೇವ್ರಿಗೆ ಮತ್ತೆ ಎರಡು ಕಾರ್ಡ್ ಮಂದಿ ಇಡಬೇಕು ಅಂತ. ಮೊದಲನೇದಾಗಿ ನಿಮ್ಮ ನೆಕ್ಸ್ಟ್ ಇಯರ್ಗೆ ಸಾಕಷ್ಟು ಪ್ರೊಟೆಕ್ಷನ್ ಇರುತ್ತೆ, ಸಾಕಷ್ಟು ಪ್ರಯಾಣ ಇರುತ್ತೆ, ಸಾಕಷ್ಟು ದೇವ ಸ್ಥಾನಗಳಿಗೆ ಅಥವಾ ದೇವ ಮಂದಿರಗಳಿಗೆ ಭೇಟಿ ಕೊಡಿ ಅನ್ನುವಂಥದ್ದು, ಮದುವೆ ಕಾರ್ಯಗಳು ಕೂಡ ನಡೆಯುತ್ತೆ. ಸೊ ಸಾಕಷ್ಟು ಗ್ರಹಗತಿಗಳಲ್ಲಿ ಬದಲಾವಣೆ ಬರ್ತಾ ಇದ್ದ ಹಾಗೇನೆ ನಿಮ್ಮ ಜೀವನದಲ್ಲೂ ನೀವು ಕೂಡ ಬದಲಾಗೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಪ್ರಯಾಣ ಆತಂಕಕಾರಿ ಆಗಬಹುದು, ಹೆಲ್ಮೆಟನ್ನು ಧರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ವೆಹಿಕಲ್ ತಗೊಳ್ಳುವಂಥದ್ದು, ಬೇರೆ ಸ್ಥಳಗಳ ಬದಲಾವಣೆ ಆಗತ್ತೆ, ಸ್ಥಳ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಮೊದಲನೇದು, ಎರಡನೇದು, ಮೂರನೇದು, ಟೇಕ್ ಯುವರ್ ಓನ್ ಟೈಮ್. ಓಕೆ, ಸೊ ಮೂರನ್ನು ನೋಡ್ತೀರಾ ಅಂತ ನಂಗೆ ಅನ್ನಿಸ್ತಾ ಇದೆ, ಮೂರನ್ನು ನೋಡಿ. ಓಕೆ, ಸೊ ಬನ್ನಿ ಶುರು ಮಾಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ದುಡ್ಡು ಬರುತ್ತೆ, ಲೆಕ್ಕಪತ್ರಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡಿ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟಷ್ಟು ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಮನ ಎಲ್ಲೆಲ್ಲೋ ಹೋಗಬೇಡಿ, ಲೆಕ್ಕ ತಪ್ಪಬೇಡಿ ದುಡ್ಡು ಕಾಸಿನ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಹೊಸದೊಂದು ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ಸಹಿ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಓದ್ತೀರಾ, ತಿಳ್ಕೊಳ್ತೀರಾ, ಸಾಕಷ್ಟು ನಾಲೆಜ್ ಇದೆ, ಮತ್ತು ಏನೋ ಒಂದು ವಿಶೇಷವಾದಂಥ ವಸ್ತು ನಿಮಗೆ ಸಿಗುತ್ತೆ ವಿದ್ಯೆಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಇಚ್ಛೆ ಏನಿದೆ ಅದೆಲ್ಲವೂ ಕೂಡ ಈಡೇರುತ್ತೆ ಮುಂದಿನ ವರ್ಷ ಅನ್ನುವಂಥದ್ದು. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ಇದೆ, ದುಡ್ಡು ಕಾಸು ಬಿಸ್ನೆಸ್ಸು ಎಲ್ಲವೂ ಕೂಡ ಗ್ರೋತ್ ಆಗತ್ತೆ, ರಿಲೇಷನ್ಶಿಪ್ ಕೂಡ ಗ್ರೋತ್ ಆಗತ್ತೆ. ಎಲ್ಲೋ ಒಂದು ಕಡೆ ಭಗವಂತ ಕೊಡ್ತಾ ಇರೋದು ನೀವು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಅನಿಸುತ್ತೆ, ಪ್ರೀತಿಯಿಂದ ಕೊಡೋದನ್ನ ಸ್ವೀಕಾರ ಮಾಡಿ, ನಿಮಗೋಸ್ಕರ ಸ್ಪೆಷಲ್ ಏನು ಸಿಗೋದ್ರಲ್ಲಿ ಇದೆ. ಸೊ ಹೆಚ್ಚು ದಾಳಿಂಬೆ ಹಣ್ಣನ್ನು ನೈವೇದ್ಯ ಮಾಡಿ, ಹೆಚ್ಚು ಸ್ವೀಕಾರ ಮಾಡಿ, ಗಣೇಶನ ಹೆಚ್ಚು ಆರಾಧನೆ ಮಾಡಿ, ಗರ್ಕೆನ ಸಮರ್ಪಣೆ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅಂತ ಇದೆ. ಸೊ ಒಳ್ಳೆಯದಾಗಲಿ. ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಮುಂದಿನ ವರ್ಷ ಹೇಗಿದೆ ಅಂದರೆ ಸದ್ಯಕ್ಕೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಮೂರನೇ ಚಕ್ರ ಹೆಚ್ಚು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಶಿವನಿಗೆ ಒಂದು ರುದ್ರಾಭಿಷೇಕನ ಮಾಡಿಸಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಆರೋಗ್ಯದಲ್ಲಿ ಅನ್ನುವಂಥದ್ದು ಕೂಡ ಇದೆ. ವೆಯ್ಟ್ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹಲ್ಲಿನ ಸಮಸ್ಯೆಗಳು ಬರಬಹುದು, ಹಲ್ಲಿನ ಸಮಸ್ಯೆನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ನೆಕ್ ಭಾಗ ಏನಿದೆ, ಕತ್ತು ಚೆನ್ನಾಗಿ ಇಟ್ಕೊಳ್ಳಿ, ಕತ್ತು ಉಳ್ಕೋವಂಥದ್ದು, ಕತ್ತಿಗೆ ಸಮಸ್ಯೆ ಆಗುವಂಥದ್ದು ಇದೆ, ಸ್ವಲ್ಪ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಒಂದು ನೆಕ್ಲೆಸ್ ಕೂಡ ಸಿಕ್ಕಿದ್ರು ಸಿಕ್ಬೋದು ಗಿಫ್ಟಾಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೂರನೇ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಬೇಕಾದಂಥ ಅಗತ್ಯ ತುಂಬಾ ಇದೆ, ಅದನ್ನು ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪವರ್ಫುಲ್ ಆಗಿರುವಂಥ ಇಯರ್ ಇದೆ, ಸಾಕಷ್ಟು ಪ್ರಯಾಣ ಮಾಡ್ತೀರಾ ಬರೋ ವರ್ಷ, ಸಾಕಷ್ಟು ಪ್ರಯಾಣ ಮಾಡ್ತೀರಾ. ಸೊ ಎಲ್ಲೆಲ್ಲಿ ಸುತ್ತುತ್ತೀರೋ ನಿಮಗೆ ಗೊತ್ತಿಲ್ಲ, ಅಷ್ಟು ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಒಳ್ಳೆಯದಾಗಲಿ, ನಿಮ್ಮ ಪ್ರಯಾಣ ನಿಮಗೆ ಸುಖಕರ ಆಗಿರಲಿ, ಹೆಚ್ಚು ಪ್ರಯಾಣಗಳು ಅವಾಯ್ಡ್ ಆಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಹೇಳ್ತಾ ಇಲ್ಲಿ. ಒಂದು ಸಂತೋಷವಾಗಿ ಹೆಚ್ಚು ತೀರ್ಥಕ್ಷೇತ್ರಗಳನ್ನ ಅಥವಾ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ರೀತಿ ಸ್ಪಿರಿಚುವಲ್ ಅವೇರ್ನೆಸ್ ನಿಮಗೆ ಮುಂದಿನ ವರ್ಷ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ENT, ನಿಮ್ಮ ಥ್ರೋಟು, ನಿಮ್ಮ ಮೌತು, ನೋಸು, ಇಯರು ಮತ್ತು ನೆಕ್ಕು, ಇನ್ನು ನಿಮ್ಮ
ಒಂದು ಫೇಸಿಗೆ ಸಂಬಂಧಪಟ್ಟಂಗೆ ಫುಲ್ ರೌಂಡ್ ಅಪ್ಪಲ್ಲಿ ಒಂದು ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ ಅಥವಾ ಒಂಚೂರು ನೋಡ್ಕೊಳ್ಳಿ, ನಿಮ್ಮ ಕಣ್ಣುಗಳಿಗೆ, ಮೂಗಿಗೆ, ಬಾಯಿಗೆ ಅಥವಾ ಗಂಟಲಿನ ಭಾಗಕ್ಕೆ, ಕಿವಿಗಳಿಗೆ ಇನ್ನೂ ತೊಂದರೆ ಆಗದೇ ಇರೋ ಹಾಗೆ ಸ್ವಲ್ಪ ಮಫ್ಲರ್ ಕಟ್ಕೊಳ್ಳೋದು ಅಥವಾ ಡಾಕ್ಟ್ರಿಗೆ ತೋರಿಸುವಂಥದ್ದು ಇದನ್ನೆಲ್ಲ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಇಲ್ಲಿ ಒಂಚೂರು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದಿದೆ. ಅದು ಬಿಟ್ಟರೆ ಮಹಾಶಿವನ, ಪರಮಶಿವನ, ಆದಿಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಹಾಗಾಗಿ ಏನು ಯೋಚನೆ ಮಾಡಬೇಡಿ, ಸಾಧ್ಯ ಇದ್ದರೆ ಯೋಗ ಮಾಡಿ, ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಡಿವೈನ್ ಗೈಡೆನ್ಸ್ ನಿಮ್ಮ ಜೊತೆ ಇದೆ ಯಾವಾಗಲೂ, ಹೀಗೇನೆ ನಿಮ್ಮ ಡಿವೈನ್ ಗೈಡೆನ್ಸ್ ನಿಮ್ಮ ಜೊತೆ ಮುಂದುವರಿಸ್ತಾನೆ ಇರ್ತಾರೆ. ಸಾರಿ, ಗಣೇಶ ನಿಮ್ಮನ್ನು ಕಾಪಾಡ್ತಾನೆ ಇರ್ತಾರೆ. ಸ್ವಲ್ಪ ನೆಗೆಟಿವಿಟಿ ಆಗಲಿ ಅಥವಾ ಒಂದು ಸ್ಟಕ್ ಎನರ್ಜಿ ಬಗ್ಗೆ ಯೋಚನೆ ಮಾಡಬೇಡಿ, ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಸದ್ಯಕ್ಕೆ ಗ್ರಹಗತಿಗಳು, ಪಾಸ್ಟ್ ಲೈಫ್ ಕರ್ಮ ಎರಡು ಕೂಡ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಫುಡ್ ಪಾಯ್ಸನ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ನೆಕ್ಸ್ಟ್ ಇಯರು ನೀವು ತುಂಬ ಇಷ್ಟಪಡೋರು ಯಾರೋ ಪಾಯ್ಸನ್ ವಿಚಾರವಾಗಿ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂತ ಸುದ್ದಿ ಕೇಳ್ತೀರಾ, ಹಾಗೆ ಕೇಳಬಾರ್ದು ಅಂದರೆ ಭಗವಂತನಿಂದ ಪ್ರಾರ್ಥನೆ ಮಾಡಿ ಅವರಿಗೇನು ಆಗಬಾರ್ದು, ಅವ್ರು ಚೆನ್ನಾಗಿರಬೇಕು ಅಂತ. ಸೊ ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ಆ ಥರ ಇದೆ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗತ್ತೆ, ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್ ಬರ್ತಾರೆ, ನೀವು ಇಷ್ಟಪಡುವಂಥ ರೀತಿ ನಿಮ್ಮ ಹೃದಯ ಮತ್ತೊಮ್ಮೆ ಮಿಡಿಯುತ್ತೆ ಅನ್ನುವಂಥದ್ದು. ಸೊ ನೀವು ನಮಗೆ ಇಷ್ಟ ಇಲ್ಲದ ಕೆಲಸ ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಾವೇ ಕಳೆದು ಹೋಗಿರ್ತೀವಿ. ಸೊ ಆ ಥರ ಆಗದಿರೋ ಬದಲಾವಣೆ ಅನ್ನುವಂಥದ್ದು ಬರುತ್ತೆ. ನೆಗೆಟಿವಿಟಿಯಿಂದ ನಿಮ್ಮ ಜೀವನ ರೋಸ್ ಹೋಗಿದೆ, ಸಾಕಷ್ಟು ಸಾಕಾಗೋಗಿದೆ ನಿಮಗೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ, ನೆಗೆಟಿವಿಟಿ ಆಗಲಿ, ಎಲ್ಲವೂ ಕೂಡ ಸಮಸ್ಯೆನ ತಂದೊಡ್ಡಿದೆ. ಇದೆಲ್ಲದರಿಂದ ಹೊರಗೆ ಬರಬೇಕು, ನನಗೆ ಇದನ್ನು ಬೇಡ ಜೀವನ ಅಂತ ನೀವೇನು ಡಿಸೈಡ್ ಮಾಡಿದ್ದೀರಾ ಅದು ತಪ್ಪಿದೆ. ಯಾಕೆ ಅಂದರೆ ಭಗವಂತ ನಿಮಗೋಸ್ಕರ ಸಾಕಷ್ಟು ಬದಲಾವಣೆನ, ಸಾಕಷ್ಟು ಗೈಡೆನ್ಸನ್ನ, ಸಾಕಷ್ಟು ಸಮಸ್ಯೆನ ಭಗವಂತ ಇಲ್ಲಿ ತಗೊಂಡು ನಿಮಗೆ ಒಂದಲ್ಲ ಒಂದು ರೂಪದಲ್ಲಿ ಆಶೀರ್ವಾದನ ತಗೊಂಡ್ಬರ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಕಂಟಕರಾಗಿ ಇರೋ ಅಂಥವರು ಬರೀ ನಿಮ್ಮ ಜೀವನದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಅವರು ಕಂಟಕರಾಗಿದ್ದಾರೆ. ಹಾಗಾಗಿ ಅವರನ್ನ ಅಂತ್ಯ ಮಾಡೋದು ಭಗವಂತನಿಗೆ ಅನಿವಾರ್ಯ ಆಗಿದೆ. ಸೊ ಅದು ನಿಮ್ಮ ಮುಖಾಂತರ ಆಗತ್ತೆ. ಸೊ ಹಾಗಾಗಿ ಹೆಚ್ಚು ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಎಸ್, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿ. ಮುಂದಿನ ವರ್ಷ ಫುಲ್ ಆಫ್ ಗೈಡೆನ್ಸ್, ಫುಲ್ ಆಫ್ ಪ್ರೊಟೆಕ್ಷನ್ ನಿಮ್ಮ ಜೊತೆ ಇದೆ. ನಿಮ್ಮ ಹಾರ್ಟ್ ಚಕ್ರನ, ನಿಮ್ಮ ಪ್ರೀತಿನ, ನಿಮ್ಮ ಮುಗ್ಧತೆನ, ನಿಮ್ಮ ಒಳ್ಳೆತನನ ಎಲ್ಲೂ ಬಿಟ್ಕೊಡ್ಬೇಡಿ. ನಿಮ್ಮ ಒಳ್ಳೆತನಕ್ಕೋಸ್ಕರನೇ ಗಣೇಶ ನಿಮಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ಆ ಮುಗ್ಧತೆ, ನಿಮ್ಮ ಆ ಒಂದು ಪ್ರೇಮ ಗಣೇಶನ ಬಗ್ಗೆ ಏನಿದೆ, ಆ ಪ್ರೀತಿನ ಗಣೇಶನಿಗೆ ಹೀಗೆ ಹರಿಸ್ತಾ ಇರಿ, ಗಣೇಶ ನಿಮಗೆ ಕಾಪಾಡ್ತಾನೆ ಇರ್ತಾರೆ. ಸೊ ಸ್ವಲ್ಪ ತಲೆ ಬಗ್ಗೆ ಗಮನನ ಕೊಡಿ, ಹೆಲ್ಮೆಟನ್ನು ಧರಿಸ್ಕೊಳ್ಳಿ, ನಿಮ್ಮ ಒಂದು ಕಣ್ಣು ತಲೆನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅನ್ನುವಂಥ ರೀತಿಲಿ ಇದೆ. ಅಗೇನ್ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್ ಅನ್ನುವಂಥದ್ದು, ಹಾರ್ಟ್ ಚಕ್ರನ ಕೂಡ ಹೀಲ್ ಮಾಡ್ಕೊಳ್ಳಿ. ತುಂಬಾ ಬ್ಲೆಸ್ಸಿಂಗ್ಸ್ ಅಂತ ಇದೆ, ಒಂದು ಪ್ರೊಟೆಕ್ಷನ್ ಅಂತ ಇದೆ. ಸೊ ನಥಿಂಗ್ ಟು ವರಿ, ಮೂರು ಜನಕ್ಕೂ ಕೂಡ ಪ್ರೊಟೆಕ್ಷನ್ ಇದೆ, ಐ ಮೀನ್ ಮೂರು ಗ್ರೂಪಿಗೂ ಕೂಡ. ಸೊ ಇನ್ನಷ್ಟು ಒಳ್ಳೆಯದಾಗಲಿ, ಗಣೇಶನ ಕೈಯೊಳಗೆ ನಾವೆಲ್ಲರೂ ಸುಭಿಕ್ಷವಾಗಿ ಇರೋಣ. ಅವನ ಆಶೀರ್ವಾದ ಇರೋವರೆಗೂ ನಮ್ಮನ್ನು ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಒಳ್ಳೆಯದಾಗಲಿ ಎಲ್ರಿಗೂ. ಸೊ ಸಿಗೋಣ ಮುಂದಿನ ವಿಡಿಯೋಲಿ, ಅಲ್ಲಿವರೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್.